ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರು ಅನ್ಕೋತೀನಿ ಕೃಷ್ಣ ಬೈರೇಗೌಡರು ವೇಮ್ಗಲ್ ಬೈ ಎಲೆಕ್ಷನ್ ಗೆದ್ದು ಬಂದು ವಿಧಾನಸಭೆಯಲ್ಲಿ ಮಾತಾಡಬೇಕಾರೆ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಹೊಗಳಿದ್ರು ಬಹಳ ಭವಿಷ್ಯ ಇದೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಭವಿಷ್ಯ ಇದೆ ಅಂತ ಹೇಳಿದ್ರು ಕೃಷ್ಣಾ ಬರೇಗೌಡರು ಎಲ್ ಫೇಲ್ ಆದ್ರೂ ತಾವು ಸರ್ ಒಂದು ಮಾತೆ ರಾಜಕಾರಣ ಆಗಲ್ಲ ಕೃತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನೀವು ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರು ಆ ರೀತಿ ಮಾತಾಡಿದ್ರು ಇವತ್ತು ಕೂಡ ಬಹಳಷ್ಟು ಕಡೆ ಹೋದಾಗ ನನಗೂ ಕೂಡ ಹೇಳ್ತಾರೆ ಕೃಷ್ಣ ಬೈರೇಗೌಡರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ವಿಧಾನಸಭೆಯಲ್ಲಿ ಅವ್ರು ಮಾತಾಡ್ತಕ್ಕಂಥ ಮಾತುಗಳು ನೋಡಿದಂಥ ಸಂದರ್ಭದಲ್ಲಿ ಭಾಳ ವಿಷನರಿ ರಾಜಕಾರಣಿ ಮಾತಾಡೋದೇನಾ ಬಂಡವಾಳ ವಿಷನ್ ಅಂದರೆ ಮಾತಾಡೋದು ಮಾತ್ರ ನಾನೊಂದು ಜನರ ಇಡೀ ರಾಜ್ಯದ ಸಮಸ್ಯೆಗಳನ್ನು ಮಾತಾಡಬೇಕು ಅಂತಾದರೆ ಬೇರೆಯವ್ರನ್ನ ನಾವು ಬಟ್ ಮಾಡಿ ಮಾ ಮಾಡಿ ನಾವು ಮಾತಾಡಬೇಕಾದ್ರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ಆತ್ಮಸಾಕ್ಷಿ ಇರಬೇಕಲ್ಲ ಆ ಮನಸ್ಸಿಂದ ಮಾತಾಡಬೇಕಲ್ಲ ಇವತ್ತು ನಿಮಗೆ ಹೆಬ್ಬಾಳ ಫ್ಲೈಓವರ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಗೊತ್ತಿಲ್ಲ ಓಲ್ಡ್ ಮೆಡ್ರಾಸ್ ರೋಡ್ ಪ್ಲೇ ಬಗ್ಗೆ ನೀವು ಬಹಳ ಮಾತಾಡ್ತೀರಾ ಅಲ್ಲಿನ ಫ್ಲೈಓವರ್ನ ಸಮಸ್ಯೆಗಳನ್ನ ಮಾತಾಡ್ತೀರಾ ನೀವ್ ಹದಿನೈದು ವರ್ಷ ಹೆಬ್ಬಾಳ ಫ್ಲೈಓವರ್ ಹೋಗಿದ್ದೆ ಹೆಬ್ಬಾಳ ಮಾಡಿ ಅಂತ ಪ್ರತಿಭಟನೆ ಮಾಡೋದು ಕೃಷ್ಣ ಬೇರೆಗೌಡರಲ್ಲಿ ನಾನು ಕೂಡ ಹೋಗಿದ್ದೆ ಹೌದು ನನ್ಗೊಂದೇ ಪ್ರಶ್ನೆ ಇರೋದು ಬೇರೆಗೌಡರ ನೀವು ಹದಿನೈದು ವರ್ಷ ಶಾಸಕರಿದ್ರಲ್ಲ ಯಾಕೆ ಹದಿನಾಲ್ಕನೇ ವರ್ಷದವರೆಗೂ ಪ್ಲೇ ಜ್ಞಾಪನೆ ಬರಲಿಲ್ಲ ನೀವೇ ಮಂತ್ರಿ ಆದಾಗೂ ಜ್ಞಾಪಕ ಬರ್ಲಿಲ್ಲ ನೀವ್ ಏಳು ವರ್ಷ ಮಂತ್ರಿ ಆಗಿದ್ರಲ್ಲ ನಿಮ್ದೊಂದು ಕಮಿಟ್ಮೆಂಟ್ ಇತ್ತಲ್ಲ ಯಾಕೆ ಈ ಯೋಚನೆಯನ್ನು ಮಾಡಲಿಲ್ಲ ಈಗ ಒಂದು ಗಂಟೆ ಅಲ್ಲೋ ಕಾಯ್ತಿರ್ಬೇಕಾದ್ರೆ ಆ ಜನ ಹೋರಾಟ ಯಾವಾಗ ಹೋರಾಟ ಮಾಡಿದ್ದು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಅಂದರೆ ಆರು ತಿಂಗಳು ಸರ್ಕಾರ ಬಿ ಜೆ ಪಿ ಸರ್ಕಾರದವ್ರು ಏನೂ ಮಾಡಿಲ್ಲ ಅಂತ ನೀವು ಮಾತಾಡ್ತೀರಲ್ಲ ನಿಮ್ಮದೇ ಸರ್ಕಾರ ಇದ್ದಾಗ ನೀವೇನು ಮಾಡಿದ್ರಿ ಅದು ಇನ್ನೇನು ಇಶ್ಯೂ ಇದೆ ಸಾಲ್ವ್ ಆಗಲೇಬೇಕು ಅದೇ ಕಮಿಟ್ಮೆಂಟು ನಾನು ಇದೆ ನಾನು ಹೇಳ್ತಿದ್ದೆ ಅದು ಒಂದೇ ಅಲ್ಲ ನಿಮ್ಗೆ ಹೇಳ್ತೀನಿ ನೋಡಿ ಬ್ಯಾಟರಾಯಣಪುರಕ್ಕೆ ಕನೆಕ್ಟಿವ್ ರೋಡು ಮೂರು ರಸ್ತೆ ಇದೆ ಒಂದು ಕಡೆ ವಿದ್ಯಾರಾಯಣಪುರದಿಂದ ಕನೆಕ್ಟ್ ಆಗುತ್ತೆ ರಿಂಗ್ ರೋಡ್ಗೆ ಒಂದು ಕಡೆ ತಣಿ ಸಂದ್ರದಿಂದ ಕನೆಕ್ಟ್ ಆಗುತ್ತೆ ಇನ್ನೊಂದು ಹೆಬ್ಬಾಳದ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ ಸರಿ ಹೆಬ್ಬಾಳ ರಿಂಗ್ ರೋಡ್ದು ದೊಡ್ಡ ಪ್ರಾಜೆಕ್ಟು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಇವ್ರಿಗೆ ಇದ್ದರೂ ಕೂಡ ನಿಮಗೆ ವಿದ್ಯಾನ ವಿದ್ಯಾರಣ್ಯಪುರ ಟು ರಿಂಗ್ ರೋಡ್ ಕನೆಕ್ಟ್ ಮಾಡ್ತಕ್ಕಂಥದನ್ನು ಫ್ಲೈಓವರ್ಗಳು ಯೋಚನೆ ಮಾಡಿ ಮಾಡ್ಬೋದಾಗಿತ್ತಲ್ಲ ಇವತ್ತು ಅಲ್ಲೂ ಎರಡು ಎರಡು ಗಂಟೆಗೆ ಆಯ್ತಾರೆ ಬೆಳಗಿನ ಸಮಯ ಎಲ್ಲ ಜಾಮ್ ಆಗುತ್ತೆ ಒಂದು ಕಡೆ ತಣಿ ಸಂಧ್ರದಿಂದ ನಾಗ್ವಾರ್ಗೆ ಕನೆಕ್ಟ್ ಆಗತಕ್ಕಂಥ ರಿಂಗ್ ರೋಡ್ ಸಮ ವಿಷಯ ಏನು ರಿಂಗ್ ರೋಡ್ ಕನೆಕ್ಟ್ ಆಗ್ತಕ್ಕಂಥ ಅಲ್ಲೊಂದು ಏನು ಯೋಚನೆ ಮಾಡ್ಬೋದಾಗಿತ್ತಲ್ಲ ಯಾವುದೇ ರೀತಿಯಾದಂಥ ಒಂದು ಯೋಜನೆಯನ್ನು ಯೋಚನೆಯನ್ನು ಇಲ್ಲಿವರೆಗೂ ಶಾಸಕರು ಮಾಡಿಲ್ಲ ನಾನು ಬಳಸ್ತಾರೆ ಯಾರೋ ಒಂದು ಮಾತು ಮಾತಾಡೋದು ಯಾರೋ ಹೋದಾಗ ಹೇಳಿದ್ರಿ ಮಾತನ್ನು ಅಂತ ನೀವು ಲೋಕಲ್ ವಿಶ್ವಸ್ಸನ್ನು ಮಾತಾಡೋದು ಅಂದೇನ್ರಿ ಕೆಲಸ ಅಂತ ಅದನ್ನ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಯಾಕ್ರಿ ಶಾಸಕರಾಗಿ ಮಾಡಬೇಕು ನಿಮ್ಮನ್ನು ಶಾಸಕರಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಅಂತ ನೀವು ಮಾತ್ರ ಅಭಿವೃದ್ಧಿ ಆಗಬೇಕು ಅಂತಾನೆ ತಮ್ಮೇಶ್ಗೌಡ್ರಿ ಇನ್ನೊಂದು ದುರಾದೃಷ್ಟ ಹೇಳ್ತೀನಿ ಸರ್ ಶಿವಣ್ಣ ಒಂದು ಮಾತು ಕೇಳ್ರಿ ಶಾಸಕರ ಕಚೇರಿಯನ್ನೇ ತೆಗೆದೇ ಇರ್ತಕ್ಕಂಥ ಯಾರಾದರೂ ಈ ರಾಜ್ಯದಲ್ಲಿ ಶಾಸಕರಿದ್ದರೆ ಅದು ನಮ್ಮ ಕೃಷ್ಣ ಬೈರೇಗೌಡರು ಇರಬೇಕು ಎಲ್ಲೋಗಿ ಜನ ಕೇಳಬೇಕು ಕಷ್ಟ ಅವ್ರ ಮನೆಗೆ ಹೋಗ್ತಾರಲ್ಲ ಅಲ್ಲೇ ಆಫೀಸ್ ಇದೆಯಲ್ಲ ಒಂದು ಮನೆ ಹತ್ರ ಜನ ಬರ್ತಾರಲ್ಲ ಹಾಗಿದ್ರೆ ನಿಮ್ಗೇನು ಜನಪ್ರತಿನಿಧಿ ಅಂತ ಯಾಕೆ ಅನ್ಬೇಕು ನಿಮ್ಮನ್ನು ಎಲ್ಲ ನಿಮ್ಮ ಮನೆ ಹತ್ರನೇ ಬರಬೇಕಾ ನಿಮ್ಮನೆ ಹತ್ರನೇ ಬರಬೇಕಾ ನಿಮ್ಮ ಜವಾಬ್ದಾರಿ ಏನು ಸಾಮಾನ್ಯ ಜನನೂ ನಿಮ್ಮ ಮನೆ ಹತ್ರ ಬರೋ ಸ್ಥಿತಿ ಆಗ್ಬೇಕಾ ಅಥವಾ ಸಾಮಾನ್ಯ ಜನರ ಬಳಿಗೆ ಶಾಸಕರು ಹೋಗ್ಬೇಕಾ ಈಗ ತಾವೇನು ಮಾಡ್ತೀರ ಹಂಗಾದ್ರೆ ನಂದಿರ್ತಕ್ಕಂಥದ್ದು ಇಷ್ಟೇ ಜನರ ಮಧ್ಯೆ ಇರ್ತಕ್ಕಂಥ ಜನರ ನಡುವೆ ಇರ್ತಕ್ಕಂಥ ಪ್ರತಿನಿಧಿನೇ ಆಗ್ಬೇಕಂತ ನನಗಿರ್ತಕ್ಕಂಥ ನಾನು ವೈಟ್ ಕಲರ್ ರಾಜಕಾರಣ ಮಾಡ್ಬೇಕು ಅಂತಿಲ್ಲ ನಾನು ಬರಬಾರ್ದು ಅಂತಲ್ಲ ಜನರ ಮಧ್ಯೇನ ಇಡ್ತೀನಿ ಜನರ ಜತೆನ ಇಡ್ತೀನಿ ಜನರಿಗೆ ಕೆಲಸ ಮಾಡ್ತೀನಿ ಬ್ಯಾಟ್ರೈನ್ ಪುರ ಕಳೆದ ಹದಿನೈದು ವರ್ಷದಲ್ಲಿ ಏನಾಗಿಲ್ಲ ಅದನ್ನ ಮಾಡಿ ತೋರಿಸ್ತೇನೆ